ವಿಧಾನಸೌಧಕ್ಕೆ ಬೀಗ ಜಡಿದು ಪ್ರಚಾರಕ್ಕೆ ಹೋಗಿದ್ದಾರೆ ಮಂತ್ರಿಗಳೆಲ್ಲ ಇಡೀ ಸರ್ಕಾರ ಪ್ರಚಾರಕ್ಕೆ ಹೋಗಿದೆ ಎಲ್ಲರೂ ಕೂಡ ಉಪಚುನಾವಣೆಯಲ್ಲೇ ಬಿಜಿ ಆಗಿದ್ದಾರೆ ಈಗಂತ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಲ್ಲಿ ಆಡಳಿತ ಯಂತ್ರವೇ ಕುಸಿದಿದೆ ಎಲ್ಲರೂ ಕೂಡ ಚುನಾವಣೆಯೇ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಯಾವುದೇ ಸರ್ಕಾರಿ ಕೆಲಸಗಳು ನಡೀತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ವಿಪಕ್ಷ ಕಾಂಗ್ರೆಸ್ ಮಾಡ್ತಾ ಇದೆ ಎಲ್ಲರೂ ಉಪಚುನಾವಣೆಯಲ್ಲಿ ಬಿಜಿ ಆಗಿದ್ದಾರೆ ಬಿಜೆಪಿ ವಿರುದ್ಧ ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಧಾನಸೌಧ ಬೀಗ ಹಾಕಿದ್ದಾರೆ ಒಬ್ಬೇ ಒಬ್ಬ ಮಂತ್ರಿ ಕೂಡ ಅಲ್ಲಿಲ್ಲ ಯಾವುದಾದರೂ ಸಿಎಂ ಅಲ್ಲೇ ಕೆಂಟ ಹಾಕ್ತಾರಾ ಸಿಎಂ ಹಾನಗಲ್ನಲ್ಲೇ ಬಿಡುಬಿಟ್ಟಿದ್ದಾರೆ ಭಯ ಇರೋದಕ್ಕೆ ತಾನೇ ಅಲ್ಲಿ ಹೋಗಿ ಕುಳಿತಿರೋದು ಅನ್ನುವಂತ ಮಾತನ್ನ ಹೇಳುವ ಮೂಲಕ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿ ವಿಧಾನಸೌಧಕ್ಕೆ ಆಡಳಿತ ಯಂತ್ರ ನಡೀಬೇಕಾಗಿದ್ದಂತ ವಿಧಾನಸೌಧಕ್ಕೆ ಬೀಗ ಹಾಕೊಂಡು ಎಲ್ಲ ಮಂತ್ರಿಗಳು ಕೂಡ ಬೈಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಕೂಡ ಹಾನಗಲ್ನಲ್ಲಿ ಬೀಡು ಬಿಟ್ಟಿದ್ದಾರೆ ಅವರಿಗೆ ಭಯ ಇರೋದಕ್ಕೆ ತಾನೇ ಅಲ್ಲೇ ಇರೋದು ಯಾವುದಾದ್ರೂ ಮುಖ್ಯಮಂತ್ರಿ ಉಪಚುನಾವಣೆಯ ನಿಮಿತ್ತ ಆ ಕ್ಷೇತ್ರದಲ್ಲೇ ಬೀಡು ಬಿಡುವುದನ್ನ ಅಲ್ಲೇ ಮೊಕ್ಕಾಂ ಹೂಡುವುದನ್ನ ಯಾರಾದರೂ ನೋಡಿದಿರಾ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಮೂಲಕ ಆಡಳಿತ ಯಂತ್ರ ಕುಸಿದಿದೆ ಅನ್ನುವಂತ ಒಂದು ಟೀಕೆಯನ್ನು ಕೂಡ ಡಿಕೆ ಶಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಸಿಎಂ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ವಿಧಾನಸೌಧ ಬೀಗ ಹಾಕಿದ್ಯಲ್ಲ ನೀವು ಎಲ್ಲ ಅಂಗಡಿಗಳ ಎಲ್ಲ ಆಫೀಸ್ಗಳನ್ನೆಲ್ಲ ಓಪನ್ ನೋಡಿಸಿ ಎಲ್ಲ ಒಬ್ಬ ಮಂತ್ರಿ ಇಲ್ಲ ಒಬ್ಬ ವಿಧಾನಸೌಧದಲ್ಲಿ ಒಬ್ಬ ಮಂತ್ರಿ ಕೂತ್ಕೊಂಡು ಒಂದು ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ ಒಂದು ಕಷ್ಟ ನೋಡಿಲ್ಲ ಒಂದು ಸುಖ ನೋಡಿಲ್ಲ ರಾಜ್ಯ ಜನತೆ ಏನು ಕೂಡ ಗಮನಿಸ್ತಿಲ್ಲ ಆ ರೀತಿ ಎಲೆಕ್ಷನ್ ಬಹಳ ಇಂಪಾರ್ಟರ್ ಇದೆಯಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ ನಾವೆಲ್ಲ ಚಿಕ್ಕವರು ಚಿಕ್ಕ ಚಿಕ್ಕ ಮಾತು ಕೇಳ್ಕೊಂಡಿದ್ದೀವಿ ನಾವು ಕ್ಷೇತ್ರನೋ ರಾಜ್ಯನೇ ಅವ್ರ ಕ್ಷೇತ್ರ ಕ್ಕೆ 100% ಅಲ್ಲ 200% ಎರಡು ಕ್ಷೇತ್ರದಲ್ಲೂ ಒಳ್ಳೆ ಬಹುಮತದಿಂದ ನಮ್ಮ ಇಬ್ಬರು ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಒಬ್ಬ ಚೀಫ್ ಮಿನಿಸ್ಟರ್ ಬೈ ಎಲೆಕ್ಷನ್ಗೆ ಒಂದ್ಸತಿ ಎರಡು ಸತಿ ಹೋಗುವಂತ ನೋಡಿದೀವಿ ಅಲ್ಲೇ ಕೂತಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ ಎಂತ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದ್ರೆ ಅವ್ರಿಗೂ ನುಡ್ದಂಗೆ ನಡೀತಾ ಇಲ್ಲ ಹಿಂದೇನು ನುಡ್ದಂಗೆ ನಡೀಲಿಲ್ಲ ಆ ಕ್ಷೇತ್ರನ ಬಿಟ್ಬಿಟ್ಟಿದ್ರು ದೊಡ್ಡ ದಾಸಿನು ಏನು ಸಹಾಯ ಮಾಡಲಿಲ್ಲ ಈಗ ಮ್ಯಾನಿಫೆಸ್ಟೋ ಕೊಟ್ಟಾರ ಮ್ಯಾನಿಫೆಸ್ಟೋ ನೋಡಿ ಮ್ಯಾನಿಫೆಸ್ಟೋ ಆಯುಷ್ಮಾನ್ ಭಾರತ್ ಈಗ ಸರ್ಟಿಫಿಕೇಟ್ ಕೊಟ್ಟಾರಂತೆ ಈಗ ಎಲ್ಲರಿಗೂ ಸೈಟ್ ಎಂಚರ್ ಅಂತೆ ಈಗ ಮನೆಗಳು ಕೊಟ್ಟರಂತೆ ಎರಡೆರಡು ಮೂರು ಮೂರು ದಿವಸ ನಮ್ಮ ಸಚಿವರು ಸರ್ಕಾರ ಕೆಲಸ ಯಾವುದು ಕೂಡ ನಿಂತಿಲ್ಲ ಅವ್ರ ಹಿಂದೆ ಎಲ್ಲ ಏನು ಮಾಡಿದ್ದಾರೆ ಗೊತ್ತಿದೆ ನಮಗೆ ಆ ಥರ ಏನಿಲ್ಲ ನಮ್ಗೆ ಯಾವ ಕೆಲಸ ಮುಂದೆಲ್ಲ ಕಾರ್ಯಕ್ರಮ ಯಾವ ಕೆಲಸ ಕೂಡ ನಿಂತಿಲ್ಲ ನಾನೆಲ್ಲ ನಮ್ಮ ಪಕ್ಷನ ಸಂಘಟನೆ ನಾವು ಅಷ್ಟೇ ಮಾಡ್ತಾ ಇದ್ದೀವಿ ಇನ್ನೊಂದು ಪಕ್ಷದ ಬಗ್ಗೆ ನಾವು ಎಲ್ಲರೂ ಕೂಡ ಆ ಕಡೆ ತಿರುಗಿ ನೋಡೋದು ನಮ್ಮ ಪಕ್ಷ ಸಂಘಟನೆ ಅಷ್ಟೇ ನಾವು ಮಾಡೋದು ಇದು ಕಲ್ಪನೆ